ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಹಬ್ಬ ಹಬ್ಬ ಬಂದ್ಬಿಟ್ಟಿದೆ, ಹಬ್ಬ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ದಿನ ನಿಮ್ಮ ಬಳಿ ಒಂದೆರಡು ಮಾತುಗಳನ್ನು, ನಮಗೆ ತಿಳಿದಿರುವ ಒಂದು ನಾಲ್ಕು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋಣ ಅನ್ನೋ ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಸ್ನೇಹಿತರೆ, ಆಸ್ತಿಕರಾಗ್ಬೋದು ನಾಸ್ತಿಕರಾಗ್ಬೋದು, ನಮ್ಮ ದೇಶದಲ್ಲಿ ಅನೇಕ ಪಂಗಡಗಳೇ ಇದೆ. ಎಲ್ಲ ಬುದ್ಧಿಜೀವಿಗಳಿಂದ ಹಿಡಿದು ಎಲ್ಲ ಪಂಥೀಯರು ಅನೇಕ ಪಂಗಡಗಳು ಇದೆ. ಆದರೆ ಹಬ್ಬ ಆಚರಣೆ ಮಾಡೋರು ಕೆಲವರು, ಆದರೆ ಮಾಡದೇ ಇರೋರು ಕೆಲವರು. ಹಬ್ಬ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಅದರ ವಿಧಿವಿಧಾನಗಳೇನು, ಪದ್ಧತಿಗಳೇನು, ಸುಮಾರು ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ. ಗಣೇಶನ ತೊಗೊಂಬಂದು ದೊಡ್ಡ ದೊಡ್ಡ ಗಣೇಶನ ಕೂರಿಸ್ಬಿಟ್ಟು ಹಬ್ಬ ಮಾಡಿಬಿಟ್ರೆ ಆಗೋಯ್ತು, ಗಣೇಶನ ಕೂರಿಸಿ ಪ್ರಸಾದ ಇಟ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಉದ್ಕಡ್ಡಿ ಹಚ್ಬಿಟ್ರೆ ಹಬ್ಬ ಆಗೋಯ್ತು ಅಂತ ಕೆಲವರಿದ್ದರೆ, ವರಮಹಾಲಕ್ಷ್ಮಿ ಹಬ್ಬ ಆಯಿತು ಮೊನ್ನೆ, ಎಷ್ಟೆಲ್ಲ ಖರ್ಚು ಮಾಡಿದ್ವಿ, ಎಷ್ಟೆಲ್ಲ ದುಡ್ಡನ್ನು ವೇಸ್ಟ್ ಮಾಡ್ಕೊತೀವಿ. ಆದರೆ ಅದರ ಮೂಲ ಉದ್ದೇಶ ಏನು, ಅದರ ಮಾಡೋ ರೀತಿ ಹೇಗೆ ಅನ್ನೋದನ್ನು ಸಿಂಪಲ್ ವರ್ಡ್ಸಲ್ಲಿ ನಾವು ತಿಳ್ಕೊಬೇಕಾಗತ್ತೆ ಮೊದಲಿಗೆ. ಯಾಕೆಂದರೆ ಇವತ್ತಿನ ದಿನ ಹಬ್ಬ ಮಾಡೋರಿಗೆ ಆಡಂಬರ ಮತ್ತು ವಿಜೃಂಭಣೆ ಜಾಸ್ತಿ ಆಗಿಬಿಟ್ಟಿದೆ ಹೊರತುನೂ ಅಲ್ಲಿ ಭಕ್ತಿ ಅಥವಾ ವಿಧಾನ ಶ್ರದ್ಧೆ ಇದ್ಯಾವುದು ಇಲ್ದಿರ ಹೋಗ್ಬಿಟ್ಟಿದೆ. ಮಾಡಿಸೋನ್ಗೂ ಗೊತ್ತಿರಲ್ಲ, ಮಾಡೋರ್ಗೂ ಗೊತ್ತಿರಲ್ಲ ಏನು ಮಾಡಿಸ್ತಿದ್ದೀವಿ ಏನು ಮಾಡ್ತಿದ್ದೀವಿ ಅಂತ, ಅಥವಾ ಏನಕ್ಕೆ ಮಾಡಬೇಕು ಅಂತಲೂ ಗೊತ್ತಿರಲ್ಲ. ಅನೇಕ ವಿಚಾರಗಳು, ಯಾವುದೇ ವಿಷಯವನ್ನು ನಾವು ಮೊದಲು ಅನಲೈಸ್ ಮಾಡಬೇಕು. ಇದು ಏನಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದು ಮಾಡಿದ್ರೆ ನಮಗೆ ಉಪಯೋಗ ಏನು, ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದು. ಸೊ ಎಲ್ಲ ವಿಚಾರಗಳನ್ನು ಬಿಟ್ಟು ಮೊದಲಿಗೆ ಹಬ್ಬದ ವಿಚಾರಕ್ಕೆ ಬರೋಣ. ನಮ್ಮದರಲ್ಲಿ ಮೇಯ್ನ್ ಮೇಯ್ನ್ ಹಬ್ಬಗಳು ನಾವೇನು ಆಚರಣೆ ಮಾಡ್ತೀವಿ, ಗಣೇಶ, ಗೌರಿ, ವರಮಹಾಲಕ್ಷ್ಮಿ ಹಬ್ಬ, ಈ ರೀತಿ ದುರ್ಗಾ ಪೂಜೆ, ನವರಾತ್ರಿ ದುರ್ಗಾ ಪೂಜೆ, ಈ ರೀತಿ ಯಾವುದೇ ಹಬ್ಬ ಮಾಡಿ, ಪುರೋಹಿತನ ಕರ್ಕೊಂಬಂದು ಕೂರಿಸ್ಕೊಂಡು ಮಾಡಿ, ಕ್ಯಾಸೆಟ್ ಹಾಕ್ಕೊಂಡು ಮಾಡಿ, ಇಲ್ಲ ಮನೇಲಿ ನೀವೇ ಮಂತ್ರಗಳು ಹೇಳ್ಕೊಂಡು ಮಾಡಿ, ಇಲ್ಲ ನಿಮಗೆ ತಿಳಿದಂಗೆ ಊದ್ಕಡ್ಡಿ ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡಿ. ಆದರೆ ಅದಕ್ಕೊಂದು ವಿಧಾನ ಫಾರ್ಮ್ಯಾಟ್ ಅಂತ ಇರುತ್ತೆ, ಅದು ಗೊತ್ತಿಲ್ಲದಿರ ನೀವು ಎಷ್ಟೇ ಮಾಡಿದ್ರೂ ಅದರ ಫಲ ಸಿಗೋದಿಲ್ಲ ಅಂತಾರೆ. ಒಂದು ಇನ್ನೊಂದು, ಪೂಜೆ ಮಾಡ್ತಾ ಇರಬೇಕಾದ್ರೆ ನಾವು ಮನೆಗಳಲ್ಲಿ ನೋಡಿರ್ತೀವಿ, ಗಂಡಸರೇ ಆಗ್ಬೋದು ಹೆಂಗಸರೇ ಆಗ್ಬೋದು ಯಾರೇ ಆಗ್ಬೋದು, ಪೂಜೆ ಮಾಡ್ತಾ ಇರ್ತಾನೆ ಗಂಡ ಆದವನು, ಪೂಜೆ ಮಾಡ್ತಾ ಮಾಡ್ತಾ ಸೆಂಟ್ರಲ್ಲಿ ಲೇಯ್ ಏನು ಬೇಕು ಎತ್ಕೊಬಾ ಅಂತಾನೆ, ಹೂವು ತಗೊಂಬಾ, ಅದಿಲ್ಲ ಇದಿಲ್ಲ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಹೆಂಡತಿ ಬೈಕೊಂಡು ಬೈಕೊಂಡು ಅದು ಮಾಡಿಲ್ಲ, ಇದಕ್ಕೆ ಉಪ್ಪಿಲ್ಲ, ಅದಕ್ಕೆ ಖಾರ ಇಲ್ಲ, ಇದು ಸರಿ ಇಲ್ಲ ಅದು ಸರಿ ಇಲ್ಲ, ಇದೇ ಆಗೋಗುತ್ತೆ ಪೂಜೆ ಅಂದರೆ. ಸೊ ಇನ್ನು ನೀವು ಭಕ್ತಿ ಎಲ್ಲಿಂದ ಬಂತು, ದೇವರನ್ನ ಹೇಗೆ ಕರೆಸ್ಕೊಂಡ್ರಿ ನಿಮ್ಮ ಮನೆಗೆ, ಇದು ಗೊತ್ತಿರಬೇಕಲ್ವಾ. ಸೊ ಹಾಗಿದ್ರೆ ಈ ಪೂಜಾ ವಿಧಾನಗಳೇನು, ನಮ್ಮದರಲ್ಲಿ ಮುಖ್ಯವಾಗಿ ಷೋಡಶೋಪಚಾರ ಪೂಜೆ ಅಂತ ಕರಿತೀವಿ. ಏನು ಷೋಡಶೋಪಚಾರ ಪೂಜೆ ಅಂದರೆ, ಇದರ ವಿಧಾನ ಹೇಗಿರಬೇಕು ಸ್ನೇಹಿತರೆ ಒಂದು ತಿಳ್ಕೊಳ್ಳಿ. ಪೂಜೆ ಅಂದರೆ ಅಥವಾ ಯಾವುದೇ ಒಂದು ವ್ರತ ಆಚರಣೆ ಅಂತ ನೀವೇನು ಕರಿತೀವಿ, ಗೌರಿ ವ್ರತ, ಗಣೇಶ ಚೌತಿ ವ್ರತ, ವರಮಹಾಲಕ್ಷ್ಮಿ ವ್ರತ, ಯಾವುದೇ ವ್ರತಾಚರಣೆ ಅಥವಾ ಪೂಜೆ ಕಾರ್ಯಕ್ರಮ ನೀವೇನೇ ಮಾಡಿ, ಅದರಲ್ಲಿ ಷೋಡಶೋಪಚಾರ ಪೂಜೆ ಅನ್ನೋದು ಮುಖ್ಯ. ಏನಪ್ಪ ಮಾಡ್ತೀವಿ ಇದರಲ್ಲಿ ಅಂತಂದರೆ, ಮೊದಲಿಗೆ ದೇಹ ಶುದ್ಧಿಯಾಗಿರಬೇಕು. ಮಡಿ ಅಂತ ಏನು ಕರಿತೀವಿ ಅಂದರೆ ಶುದ್ಧ ವಸ್ತ್ರಗಳನ್ನು ಧರಿಸು, ಸ್ನಾನ ಮಾಡು ನೀಟಾಗಿ, ಶುದ್ಧ ವಸ್ತ್ರಗಳನ್ನು ಧರಿಸು, ಮನೆ ಮಠ ಎಲ್ಲ ನೀಟಾಗಿ ಕ್ಲೀನ್ ಮಾಡು, ದೇವರನ್ನ ತಂದು ಕೂರಿಸು. ಈಗ ಕೂತ್ಕೊಂಡ ತಕ್ಷಣ ನಿನ್ನ ಮೈಂಡ್ ಹೆಂಗಿರಬೇಕಪ್ಪ ಅಂತಂದರೆ, ದೇವರ ಕಡೆ ನಿನ್ನ ಮೈಂಡ್ ಕಾನ್ಸಂಟ್ರೇಷನ್ ಇರಬೇಕು. ನಮ್ಮ ಧರ್ಮ, ನಮ್ಮ ಹಿಂದೂ ಧರ್ಮ ಯಾವ ರೀತಿ ಹೇಳುತ್ತೆ ಅಂತಂದರೆ, ಮನಸ್ಸು ಮತ್ತು ದೇಹ ಎರಡೂ, ಬಾಯಿಂದ ಬರೋ ಮಾತು ಎಲ್ಲಾನು ನಿನಗೆ ಒಂದೇ ಕಡೆ ಕಾನ್ಸಂಟ್ರೇಟೆಡ್ ಆಗಿರಬೇಕು. ಬಾಯಲ್ಲಿ ಒಂದು ಹೇಳ್ತಾ ಮನ್ಸು, ಬಾಯಲ್ಲಿ ಮಂತ್ರ ಓಂ ಶಿವಾಯ ನಮಃ ಅಂದರೆ ಬಾಯಲ್ಲಿ ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ತಾ ಇರೋದಲ್ಲ, ಅಯ್ಯೋ ಆಫೀಸಲ್ಲ ವರ್ಕ್ ಆಗೋಯ್ತಲ್ಲ ಇದಾಗೋಯ್ತಲ್ಲ ಅಂತ, ಎರಡೂ ಒಂದೇ ಕಡೆ ನಿಮಗೆ ದೃಷ್ಟಿ ಇರಬೇಕು. ನಾವು ಇವಾಗ ಶಾರದಾ ಮಾತೇನೋ ಅಥವಾ ಯಾವುದೇ ಒಂದು ದೇವರನ್ನ ಸ್ತುತಿಸೋವಾಗ ಆ ಶ್ಲೋಕದ ಅರ್ಥನೇ ಆ ರೀತಿ ಬರುತ್ತೆ, ನಿಮ್ಮ ಕಣ್ಣು ಮುಂದೆ ಆ ಒಂದು ಪಿಕ್ಚರ್ ಬರ್ತಾ ಇರಬೇಕು. ಯಾಕುಂದೇಂದು ತುಷಾರ ಹಾರದವಳ, ಯಾ ವೀಣ ವಸ್ತ್ರಾನ್ವಿತ, ಯಾ ಶುಭ್ರ ವಸ್ತ್ರಾನ್ವಿತ, ಯಾ ವೀಣ ವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭುತಿ ದೇವೈ ಸದಾ ಪೂಜಿತ, ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ ಅಂತ ಸರಸ್ವತಿ ದೇವಿ ಶ್ಲೋಕವನ್ನು ಹೇಳುವಾಗ ನಿಮ್ಮ ಕಣ್ಮುಂದೆ ಹೇಗೆ ಬರಬೇಕಪ್ಪ ಅಂತಂದರೆ, ಸರಸ್ವತಿ ದೇವಿ ಶುಭ್ರವಾದಂಥ ಬಿಳಿ ವಸ್ತ್ರವನ್ನು ಉಟ್ಟು ಅರಳಿದ ಕಮಲದ ಮೇಲೆ ಕೂತು ವೀಣೆಯನ್ನು ಬಾರಿಸುತ್ತಾ ತನ್ನ ಒಂದು ನೇತ್ರಗಳಿಂದ ನಮ್ಮನ್ನೇ ದೃಷ್ಟಿ ಮಾಡ್ತಾ ಸಂಗೀತವನ್ನು ನುಡಿಸ್ತಾ ಇದ್ರೆ, ಸರಸ್ವತಿ ದೇವಿ ತನ್ನಲ್ಲಿರ್ತಕ್ಕಂಥ ಸಕಲ ವಿದ್ಯೆಗಳನ್ನು ನಮಗೆ ಕೊಡಮ್ಮ, ನಮ್ಮನ್ನು ಕಾಪಾಡು ಅಂತ ಸರಸ್ವತಿ ದೇವಿಯನ್ನು ಸ್ತುತಿ ಮಾಡತಕ್ಕಂಥ ಶ್ಲೋಕ. ಈ ರೀತಿ ಪೂಜೆಗಳಲ್ಲೂ ಅಷ್ಟೇ. ಉದಾಹರಣೆಗೆ ಪೂಜೆ ವಿಧಾನ ಹೆಂಗೆ ಶುರುವಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಯಾವುದೇ ಪೂಜೆ ಮಾಡಿ ಮೊದಲಿಗೆ ಗಣೇಶನ ಪೂಜೆ ಮಾಡ್ತೀರಿ, ನಂತರ ಮೂಲದೇವರ ಪೂಜೆ, ಯಾವುದು ಗಣೇಶ ಪೂಜೆ ಇದ್ರೆ ಗಣೇಶನ, ಗೌರಿ ಇದ್ರೆ ಗೌರಿ, ವರಮಹಾಲಕ್ಷ್ಮಿ ಇದ್ರೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀರಿ. ಏನು ಮಾಡಬೇಕು, ಮೊದಲಿಗೆ ಆ ದೇವರೇ ನಿಮ್ಮ ಮುಂದೆ ಬಂದಿದ್ದಾನೆ ಅಂತ ನಿಮ್ಮ ಮನಸ್ಸಲ್ಲಿ ಭಾವಿಸ್ಕೋಬೇಕು. ಮೂರ್ತಿ ಪೂಜೆಯ ಒಂದು ಮೂಲ ಉದ್ದೇಶನೇ ಅದು. ಮನಸ್ಸು ಮತ್ತು ದೇಹ ಎರಡೂ ಒಂದೇ ಕಡೆ ಇರಬೇಕು. ಬಾಯಿಂದ ಬರೋ ಆಡೋ ಮಾತು, ಮನಸ್ಸಲ್ಲಿ ಯೋಚನೆ ಮಾಡೋ ಶಕ್ತಿ ಎರಡೂ ಒಂದೇ ಕಡೆ ಇರಬೇಕು. ಬಾಯಲ್ಲಿ ಮಂತ್ರ ಹೇಳ್ತಾ ಮನಸ್ಸಲ್ಲಿ ಬೇರೆ ಏನೋ ಯೋಚನೆ ಮಾಡಬಾರ್ದು. ಸೊ ಈ ಒಂದು ಹೇಗೆ ಬರುತ್ತೆ ಅಂತಂದರೆ,
ಮೊದಲಿಗೆ ದೇವರನ್ನ ಕರೆಸಿ ಕೂರಿಸ್ತೀರಿ, ಗಣೇಶನ ಪೂಜೆನೇ ಮಾಡ್ತೀರಿ. ಮುಂದೆ ಇನ್ನೆರಡು ದಿನ ಇದೆ ಗಣೇಶನ ಹಬ್ಬ, ಗಣೇಶನ ತಗೊಂಬಂದು ಆಡಂಬರವಾಗಿ ತಂದು ಕೂರಿಸ್ತೀವಿ. ಹೇಗೆ ನಮ್ಮ ಮನಸ್ಸಿಗೆ ಬರಬೇಕು ಅಂದರೆ, ಮೊದಲಿಗೆ ಆವಾಹ ಯಾಮಿ ಅಂತಂದರೆ ಗಣೇಶ ಬಂದು ಅಲ್ಲಿ ಕೂತಿದ್ದಾನೆ ಅಂತ ನಿಮ್ಮ ಕಣ್ಮುಂದೆ ಯು ಶುಡ್ ಫೀಲ್ ದಟ್, ಮನಸ್ಸಿಂದ ಬರಬೇಕು. ಶುಭ್ರ ವಸ್ತ್ರಗಳನ್ನು ಉಟ್ಟು ಗಣೇಶ ಬಂದು ನಿಮ್ಮ ಮುಂದೆ ಕೂತಿದ್ದಾನೆ. ಆವಾಹ ಯಾಮಿ ಅಂದರೆ ಬಾಪ ಕೂತ್ಕೋ ಅಂತ ಕರಿತಾ ಇದ್ದೀರ. ಆಸನಂ ಸಮರ್ಪ ಯಾಮಿ ಅಂದರೆ ಮನೆಗೆ ಯಾರೋ ಗೆಸ್ಟ್ ಬಂದ ತಕ್ಷಣ ಒಂದು ಸೀಟ್ ಕೊಡ್ತಿರಲ್ಲ, ಚೇರ್ ಬನ್ನಿ ಕೂತ್ಕೊಳ್ಳಿ. ಇದು ದಿಸ್ ಇಸ್ ಅ ಫಾಲೋ ಮಾಡ್ಬೇಕು ನೀವು ಗಣೇಶನ. ದೇವ್ರಿಗೂ ಇದೇ ಪ್ರೊಸೀಜರ್. ಆಸನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ ಅಂದರೆ ಪಾದ್ಯ ಏನು, ಕಾಲು ತೊಳ್ಕೊಳಕ್ ನೀರು ತಗೋಪ್ಪ ಅಂತ. ಮನೆಯೊಳಗೆ ಹಾಗೆ ಕರ್ಕೊಬಿಡ್ತೀರಾ, ಕಾಲು ತೊಳ್ಕೊಂಡು ಬಾಪ್ಪ ಅಂತ. ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ ಅಂದರೆ ಕೈ ತೊಳ್ಕೊಳಕ್ ನೀರು ತಗೋ. ಆಚಮನೀಂ ಸಮರ್ಪಯಾಮಿ, ಆಚಮನೀಂ ಅಂದರೆ ಒಂದು ಉದಾಹರಣೆ ನೀರಿಗೆ ಹಾಕೊಂಡು ಆಚಮ್ಯ ಮಾಡು. ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಅಂತ ಆಚಮ್ಯ ಏನು ಮಾಡ್ತಾರಲ್ಲ, ಆಚಮ್ಯ ಮಾಡು. ಮೊದಲಿಗೆ ಒಂದು ತೊಟ್ಟು ನೀರು ಕುಡಿ. ಇದು ಇಟ್ ಶುಡ್ ಪ್ರಾಕ್ಟಿಸ್, ನಮಗೆ ಫೀಲ್ ಆಗಬೇಕು. ಆಚಮನೀಂ ಸಮರ್ಪಯಾಮಿ ಅಂದರೆ ಏನೋ ಪುರೋಹಿತರು ಹೇಳ್ದ ಇಲ್ಲ ಮಂತ್ರ ಹೇಳಿದ್ರು ಅಂತ ಒಂದು ಉದಾಹರಣೆ ನೀರು ಚೆಲ್ಬಿಡ್ತೀವಿ, ಅಥವಾ ಅರ್ಘ್ಯಪಾತ್ರೆಯಲ್ಲಿ ಹಿಂಗೆ ಬಿಟ್ಬಿಡ್ತೀವಿ. ಇದೆಲ್ಲ ಯು ಶುಡ್ ಫೀಲ್, ದೇವರು ಅದನ್ನು ಮಾಡ್ತಿದ್ದಾರೆ ಅಂತ ನಿನ್ನ ಮನಸ್ಸಲ್ಲಿ ನೀನು ಫೀಲ್ ಆಗಬೇಕು ಅದನ್ನು. ಆಗಲೇ ನಿನಗದು ಅನಿಸೋದು. ಕೊನೆಗೆ ಇದೆಲ್ಲ ಆದಮೇಲೆ ಪಂಚಾಮೃತ ಸ್ನಾನ ಕರಿಷ್ಯೇ, ಪಂಚಾಮೃತ ಸ್ನಾನ ಮಾಡು. ನಮಗಂದರೆ ಏನು, ಬರೀ ಜಲಾಭಿಷೇಕ ಅಷ್ಟೇ. ನೀರನ್ನ ಎತ್ಕೋಬೋದು, ಒಂದು ಚೊಂಬೈಕೊಂಬಿಟ್ಟು ಅದರಲ್ಲಿ ಡೆಟಾಲೋ, ಈಗ ಕೊರೋನಾ ಬೇರೆ ಡೆಟಾಲೋ ಅದು ಇದು ಹಾಕೊಂಡು ಸ್ನಾನ ಮಾಡಿಬಿಡ್ತೀವಿ. ದೇವರಿಗೆ ಪಂಚಾಮೃತ ಸ್ನಾನ. ಯಾವುದು ಪಂಚಾಮೃತ? ಐದು ಪಂಚಾಮೃತಗಳು: ಹಾಲು, ತುಪ್ಪ, ಮೊಸರು, ಸಕ್ಕರೆ, ಜೇನುತುಪ್ಪ, ಎಳ್ನೀರು. ಇಷ್ಟನ್ನು ಪಂಚಾಮೃತ ಸ್ನಾನ ದೇವರಿಗೆ ಮಾಡಿಸ್ಬೇಕು. ಒಂದೊಂದನ್ನು ನೀನು ಪಂಚಾಮೃತ ಸ್ನಾನ ಮಾಡಿಸೋವಾಗ ಆ ಮಂತ್ರವನ್ನೇ ಹೇಳ್ತಾ ಹೋಗ್ಬೇಕು. ಆ ಮಂತ್ರನ ಹೇಳುವಾಗ ದೇವ್ರಿಗೆ ಅದನ್ನು ಮಾಡಿಸ್ತಾರೆ. ಕೊನೆಗೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂದರೆ ನೀರು, ಗಂಗಾಜಲ. ಗಂಗೆಯ ಚಮನಂಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು. ಅಷ್ಟೂ ನೀರುಗಳು, ಈ ಎಲ್ಲ ಸಪ್ತ ನದಿಗಳು ನಮ್ಮ ನೀರಿನಲ್ಲಿದೆ ಅಂತ ಹೇಳಿ ದೇವ್ರಿಗೆ ಅದರಿಂದ ಅಭಿಷೇಕ ಮಾಡಿ ದೇವರ ವಿಗ್ರಹವನ್ನು ಏನೋ ಅಂತ ತೊಳೆದು ಅದನ್ನು ದೇವರ ಹತ್ರ ಇಡ್ತೀರ. ಪಂಚಾಮೃತ ಸ್ನಾನ ಮುಗೀತು. ಪಂಚಾಮೃತ ಸ್ನಾನ ಆದಮೇಲೆ ವಸ್ತ್ರಂ ಸಮರ್ಪಯಾಮಿ. ಸ್ನಾನ ಆದಮೇಲೆ ಬಟ್ಟೆ ಹಾಕ್ಕೊಳ್ಳಲ್ವೇ ನಾವು? ದೇವರು ಬಟ್ಟೆ ಹಾಕ್ಕೋಬೇಕಪ್ಪ, ದೇವ್ರಿಗೂ ಬಟ್ಟೆ ಕೊಡಬೇಕು, ವಸ್ತ್ರ ಕೊಡಿ. ವಸ್ತ್ರ ಅಂದರೆ ಬಟ್ಟೆ ಬರೇ ಇಡೋರು ಇದ್ದಾರೆ, ಇಲ್ಲ ಹತ್ತಿಯಿಂದ ಮಾಡಿರ್ತಕ್ಕಂಥದ್ದನ್ನು ವಸ್ತ್ರ ಅಂತ ಕರೀತಾರೆ. ಆ ವಸ್ತ್ರವನ್ನು ದೇವ್ರಿಗೆ ಹಾಕಿ ಅಲಂಕರಣಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಅಕ್ಷತೆ ಹಾಕಿ, ವಸ್ತ್ರ ಆಯಿತು, ಅಕ್ಷತೆ ಆಯಿತು. ಆಭರಣಾನ್ ಸಮರ್ಪಯಾಮಿ, ಆಭರಣ. ನಾವು ಎಲ್ಲ ಮೇಕಪ್ ಬಟ್ಟೆ ಹಾಕೊಂಬಿಟ್ಟು ಮೇಕಪ್ ಮಾಡ್ಕೊಂಡಿರೋ ಈಚೆನೇ ಬರಲ್ವಲ್ಲ ನಾವು, ಏನೋ ಒಂದು ಚೈನ್ ಆದರೂ ಹಾಕೊಂಡೀಚೆ ಬರ್ತೀವಿ, ಆ ಥರ ಒಂದು ಚೈನ್ ಆದರೂ ಹಾಕ್ಕೋಬೇಕು ದೇವ್ರಿಗೆ. ಆಭರಣಾನ್ ಸಮರ್ಪಯಾಮಿ. ಮತ್ತೆ ಇದಿಲ್ವಾ, ಅಲಂಕರಣಾರ್ಥೆ ಅಕ್ಷತಾಂ ಸಮರ್ಪಯಾಮಿ, ಅಕ್ಷತೆ ಹಾಕು. ಮತ್ತೆ ಅದಾಯ್ತಾ, ಇದಾದಮೇಲೆ ದೇವ್ರನ್ನ ಸ್ತುತಿಸು. ದೇವ್ರಿಗೆ ಹೇಳ್ತಾ ಹೋಗ್ಬೇಕು. ನೀವು ಪೂಜೆ ಮಾಡಿದ್ಮೇಲೆ ದೇವ್ರನ್ನ ಕರೆಸಿದ್ದಾಯಿತು, ಸ್ನಾನ ಆಯಿತು, ದೇವ್ರನ್ನ ಕೂರಿಸಿದ್ದಾಯಿತು, ಎಲ್ಲ ಆದಮೇಲೆ ಮನಸ್ಫೂರ್ತಿಯಾಗಿ ಅಪ್ಪ ನೀನು ಬಂದಿದ್ಯಾ ಕೂತಿದ್ಯಾ, ನೀನು ನನ್ನ ಕಣ್ಮುಂದೆ ಇದೆಯಾ, ನಾನು ಫೀಲ್ ಆಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ದೇವರಿಗೆ ಅಷ್ಟೋತ್ತರ ಪೂಜೆ, ಅಂಗಪೂಜೆ ಅಂತ ಅಥಾಂಗ ಪೂಜೆ ಅಂತ ಮಾಡ್ತಾರೆ. ಅಂಗಪೂಜೆ ಅಂಗಪೂಜೆ ಮಾಡೋರಿಗೆ ಸುಮಾರು ಜನಕ್ಕೆ ಗೊತ್ತೇ ಇರೋದಿಲ್ಲ. ಕಂಠಂ ಪೂಜೆಯಾಮಿ, ಜಾನು ನಿಮ್ಮ ಪೂಜೆಯಾಮಿ, ಶಿರಂ ಪೂಜೆಯಾಮಿ ಅಂತಂದರೆ ಮೊದಲು ಪಾದದಿಂದ ಶುರುವಾಗುತ್ತೆ. ಒಂದೊಂದು ಹೂವಾನೇ ಪಾದಕ್ಕೆ, ಮೊಣಕಾಲಿಗೆ, ಕಟಿಗೆ, ಕಂಠಕ್ಕೆ, ಉದರಕ್ಕೆ, ಈ ರೀತಿ ಶಿರಸ್ಸಿನವರೆಗೂ ಅಂಗದಿಂದ ದೇವ್ರಿಗೆ ಪೂಜೆ ಮಾಡ್ತೀರ. ಮತ್ತು ಪತ್ರ ಪೂಜೆ ಮಾಡ್ತೀರ. ಪತ್ರಗಳು ಅಂದರೆ ಮಾಚಿ ಪತ್ರೆ, ಬಿಲ್ಲೋ ಪತ್ರೆ, ಆ ಪತ್ರ, ಸುಮಾರು ಪತ್ರಗಳಿವೆ. ಆ ಪತ್ರಗಳನ್ನೆಲ್ಲ ಎತ್ಕೊಬಂದು ದೇವ್ರಿಗೆ ಪೂಜೆ ಮಾಡೋದು. ನಂತರ ಅಷ್ಟೋತ್ತರ ಪೂಜೆ, ದೇವ್ರದ್ದು 108 ಮಂತ್ರಗಳಿರುತ್ತೆ, ಅಷ್ಟೋತ್ತರ ಪೂಜೆ ಹೇಳ್ಕೊಂಡು. ಏನಕ್ಕೆ? ದೇವರನ್ನು ಹ್ಯಾಪಿ ಮಾಡ್ತಿದ್ದೀರಾ. ಈಗ ಯಾರೋ ಮನೆಗೆ ಬಂದು ಗೆಸ್ಟ್ ಕೂತಿದ್ದಾರೆ ಅಂತಂದರೆ ಅವ್ರ ಹತ್ರ ಕುಶಲೋಪರಿ ಮಾತಾಡಲ್ವೇ, ಚೆನ್ನಾಗಿದ್ದೀರಿ, ಹೇಗಿದ್ದೀರಿ, ನೀವು ಹಂಗಿದ್ರಿ, ಅಯ್ಯೋ ನಮ್ಮ ತಾತನ ಕಾಲದಲ್ಲಿ ಹಿಂಗಿತ್ತು, ನಮ್ಮ ಅಪ್ಪ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಸಾವಿರ ಕತೆ ಹೇಳಲ್ವೇ. ಹಂಗೆ ದೇವ್ರನ್ನ ಕೂರಿಸ್ಕೊಂಡು ದೇವ್ರ ಹೆಸರುಗಳು ಹೇಳ್ಬೇಕಪ್ಪ, ನೀನು ಒಬ್ಬನೇ ದಿಕ್ಕು, ಇಷ್ಟೆಲ್ಲ ನಿನಗೆ ಹೆಸರುಗಳಿದೆ, ನಿನ್ನ ಅವನ್ನ ಕಾಪಾಡು ಅಂತ ದೇವ್ರಿಗೆ ಹೇಳ್ತಾ ಹೋಗ್ಬೇಕು. ಅಷ್ಟೋತ್ತರ ಪೂಜೆ ಮುಗೀತು, ದೇವ್ರಿಗೆ ಪೂಜೆ ಆಯಿತು ಅಂತಂದರೆ ಇದಾದಮೇಲೆ ತಗೊಳ್ಳಿ ದೀಪಾರಾಧನೆ, ಧೂಪ ದೀಪ ಕೊಡಿ. ಧೂಪ ದೀಪ ದೇವ್ರ ಮುಂದೆ ಇಟ್ಟಿರೋದನ್ನ ಹಚ್ಚಿ, ಊದ್ಗಡ್ಡಿ ಹಚ್ಚಿ. ನೆಕ್ಸ್ಟು ದಶಾಂಗಂ ಗುಗ್ಗುಲೋಪೇತಂ ಸುಗಂಧಿಂಚ ಮನೋಹರಂ ಕಪಿಲಾಘೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಮ್ ಅಂದರೆ ಊದ್ಗಡ್ಡಿನ ಹಚ್ಚಬೇಕು. ಏನು ಇಷ್ಟು ಸುಗಂಧಗಳನ್ನು ನಿನಗೆ ಕೊಡ್ತಾ ಇದ್ದೀನಿ ಅಂತ ದೇವ್ರಿಗೆ ಸುಗಂಧ ವಾಸನೆ ತಗೊಳಪ್ಪ ಅಂತ ನೈವೇದ್ಯ ಮಾಡಿ. ಏನು ನಿಮ್ಮ ಮನೇಲಿ ಒಂದು ಬಾಳೆ ಎರಡು ಬಾಳೆಹಣ್ಣು ತಂದಿಟ್ಟರು ನೈವೇದ್ಯನೇ ತಿನ್ನಕ್ಕೆ, ಇಷ್ಟೆಲ್ಲ ರೆಡಿ ಆಗಿ ದೇವ್ರು ಕೂತ್ಕೊಂಡಿದ್ದಾನೆ, ಅಷ್ಟೆಲ್ಲ ಬರೀ ಬಂದಿರೋ ಗೆಸ್ಟ್ಗಳಿಗೆ ಬಾಯಲ್ಲೇ ಮಾತಾಡ್ಬಿಟ್ಟು ಕಳಿಸ್ಬಿಡ್ತೀರಾ, ತಿನ್ನಕ್ಕೆ ಕಾಫಿನೋ ಟೀನೋ ಏನೋ ಒಂದು ಕೊಡ್ತಿರಲ್ಲ, ಕೊಡಿ. ನೈವೇದ್ಯ ಮಾಡುವಾಗೂ ಅಷ್ಟೇ, ಪೂಗೀಫಲ ಸಮಾಯುಕ್ತಂ ನಾಗವಲ್ಲಿ ಧಳೆಯಿರತಂ ತಾಂಬೂಲಂ ಸಮಾಯುಕ್ತಂ ಅಂತ ತಾಂಬೂಲ ಕೊಡ್ತಿರೋ ದೇವರಿಗೆ. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಅಂತಾನು ಹೇಳ್ತಾರೆ, ಬೇಕಿದ್ರೆ ಮಂತ್ರ ಹೇಳುವಾಗ ನೋಡಿ
ಸೆಂಟ್ರಲ್ ಕುಡಿಯೋಕ್ಕೆ ನೀರು ಕೊಡಬೇಕು, ನೈವೇದ್ಯ ಬರೀ ಅನ್ನ ಇಟ್ಬಿಟ್ಟು ಸೆಂಟ್ರಲ್ ನೀರು ಕೊಡ್ದಿರೋ ಇದ್ರಾಗಲ್ಲ, ನೀರಿಡಬೇಕು. ಈ ರೀತಿ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಮಾಡಿ ದೇವರನ್ನು ಸ್ತುತಿಸ್ತಾ ಸ್ತುತಿಸ್ತಾ ಆ ಒಂದು ಪಿಕ್ಚರ್ ನಿಮ್ಮ ಕಣ್ಮುಂದೆ ಬರಬೇಕು. ಗಣೇಶನೇ ಬಂದು ಕೂತಿದ್ದಾನೆ, ವರಮಹಾಲಕ್ಷ್ಮಿ. ನಾವೇನಕ್ಕೆ ವರಮಹಾಲಕ್ಷ್ಮಿ ಪೂಜೆ ಮಾಡೋವಾಗ ಸೀರೆ ಉಡಿಸಿ ಅಲಂಕಾರ ಮಾಡಿ ಆಭರಣಗಳಾಕಿ ಅಷ್ಟೆಲ್ಲ ಮಾಡ್ತೀವಿ ಅಂತಂದರೆ ಆ ದೇವಿನೇ ಬಂದು ಕೂತಿದ್ದಾಳೆ ಅನ್ನೋ ಫೀಲ್ ನಮಗೆ, ಆ ಫೀಲ್ ನಮಗೆ ಬರಬೇಕು ಅಂದರೆ ನಾವು ಹೇಳೋ ಮಂತ್ರದಲ್ಲೇ ಆಗ್ಬೋದು ಅಥವಾ ಆಡೋ ಮಾತಲ್ಲೇ ಆಗ್ಬೋದು, ಮನಸ್ಸಲ್ಲೂ ಅದೇ ಇರಬೇಕಲ್ವಾ. ಸೊ ಇದೆಲ್ಲ ಇಟ್ಕೊಂಡು ನೀವು ಮಾಡಿದಾಗ ನಿಮ್ಮ ಪೂಜಾ ಫಲ ನಿಮಗೆ ಸಿದ್ಧಿಸುತ್ತೆ. ಬಾಯಲ್ಲಿ ಏನೋ ಬೈಕೊಂಡು ಮನಸ್ಸಲ್ಲಿ ಏನೋ ಅಂದ್ಕೊಂಡು ಅಥವಾ ಬರೀ ಮಾಡಬೇಕು, ನಾನು ದೊಡ್ಡವ್ರು ಮಾಡಿದ್ರು ನಾನು ಮಾಡಬೇಕು ಅನ್ನೋ ರೀತಿ ಪೂಜೆ ಮಾಡಿದ್ರೆ ಅದರ ಫಲ ಸಿಗೋದಿಲ್ಲ. ಪೂಜಾ ಫಲ ಬೇಕು ಅಂದರೆ ಷೋಡಶೋಪಚಾರ ಪೂಜೆ ಅಂದರೆ ದೇವರನ್ನ ಕರೆಸಿ ಕೂರಿಸಿ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಿದ್ದೀವಿ ಅನ್ನೋದಷ್ಟೇ ಮುಖ್ಯ. ಸೊ ಈ ರೀತಿ ಪೂಜೆಯನ್ನು ಮಾಡಿ ಎಲ್ಲರಿಗೂ ಆ ಮುಂದೆ ಇನ್ನೆರಡು ದಿನದಲ್ಲಿ ಗಣೇಶ ಬರ್ತಿದ್ದಾನೆ, ಗಣೇಶ ಚೌತಿಯ ಶುಭಾಶಯಗಳನ್ನು ಮುಂಗಡವಾಗಿ ಹೇಳ್ತಾ ಗೌರಿ ಗಣೇಶನನ್ನು ಸ್ವಾಗತಿಸಿ ಮನೆ ಮನೆಯಲ್ಲೇ ಹಬ್ಬವನ್ನು ಮಾಡಿ ಸೊ ಗಣೇಶನನ್ನು ಬೀಳ್ಕೊಡಿ ಅಂತ ಹೇಳ್ತಾ, ಇದು ಷೋಡಶೋಪಚಾರದ ಮಹತ್ವ. ಇದನ್ನು ಕಾಮಿಕ್ಕಾಗಿ ಹೇಳಿದ್ದೀವಿ, ಯಾರಿಗಾದರೂ ಹರ್ಟ್ ಆಗಿದ್ರೆ ಸಾರಿ. ಸೊ ನಮ್ಮ ಚಾನಲ್ನ ಇದು ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.